ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಏನ್ ಕಲ್ಸಿಕೊಡತ್ತೀನಪ್ಪ ಅಂದ್ರೆ ಫೋಟೋಶಾಪ್ ಗಳೇನೋ ಫೋಟೋಸ್ ಗಳನ್ನ ಯಾವ ತರ ಡಿಸೈನಿಂಗ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲ್ಸಿಕೊಡ್ತಾ ಇದೀನಿ. ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗಡೆ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು ನಾನು ಮಾಡೋದ ಪ್ರತಿಯೊಂದು ಹೊಸ ಹೊಸ ವಿಡಿಯೋಸ್ಗಳು ಏನಾಗ್ತಾವೆ ಮಾಹಿತಿ ನಿಮಗೆ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ಮನೆಯಲ್ಲಿ ಕುತ್ಕೊಂಡು ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಮಾಹಿತಿಯನ್ನು ಪಡೀತಾ ಹಾಗೆ ಫೋಟೋಶಾಪ್ ಅನ್ನ ಕಂಪ್ಲೀಟ್ ಆಗಿ ಕಲಿತಾ ಇದ್ದಾರೆ ವೀಕ್ಷಕರೇ. ಇವತ್ತು ನೋಡೋಣ ಯಾವುದೇ ಒಂದು ಫೋಟೋಸ್ಗಳನ್ನ ನಾವು ಡಿಸೈನ್ ಮಾಡಬೇಕಾಗಿದೆ, ಹಿಂದ್ಗಡೆ ಇರುವಂತಹ ಬ್ಯಾಕ್ಗ್ರೌಂಡ್ ಅನ್ನ ಚೇಂಜಸ್ ಮಾಡಬೇಕಾಗಿದೆ, ಮತ್ತೆ ನಮಗೆ ಯಾವ ತರ ಬೇಕು ಆ ತರ ಡಿಸೈನ್ಸ್ಗಳನ್ನ ಮಾಡಬೇಕಾಗಿದ್ದು ಅಂದ್ರೆ ತುಂಬಾ ಈಸಿ ಆದಂತಹ ವಿಧಾನ ಒಳಗಡೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ದಯವಿಟ್ಟು ನಾನು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡಬೇಕು, ಹಾಗೆ ಈ ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಾವು ಮಾಡಿಕೊಡೋಣ. ವೀಕ್ಷಕರೇ ಗೊತ್ತಾಗ್ತಿದೆಯಾ, ಹಾಗಾಗಿ ಇವತ್ತು ನಾನು ಏನ್ ಮಾಡ್ಕೋತಾ ಇದ್ದೀನಿ, ಕಂಪ್ಯೂಟರ್ ಅಲ್ಲಿ ಸ್ಟಾರ್ಟ್ ಬಟನ್ ಕಾಣಿಸ್ತದೆ. ನೀವು ಯಾವುದೇ ಒಂದು ಕಂಪ್ಯೂಟರ್ ಮೇಲೆ ಹೋದಾಗ ಆ ಕಂಪ್ಯೂಟರ್ ಅಲ್ಲಿ ಫೋಟೋಶಾಪ್ ಇದೆಯೋ ಇಲ್ಲೋ ಅನ್ನೋದು ಚೆಕ್ ಮಾಡ್ಬೇಕಾಗಿತ್ತು ಅಂದ್ರೆ ಸ್ಟಾರ್ಟ್ ಬಟನ್ ಮೇಲೆ ಫ್ರೆಶ್ ಮಾಡ್ಕೋಬೇಕು, ಇಲ್ಲಿಂದ ಆಲ್ ಪ್ರೋಗ್ರಾಮ್ ಅಂತ ಹೇಳ್ಬೇಕು. ಅದಾಗ್ತಿದ್ದಾನೆ ಇಲ್ಲಿ ಕಾಣಿಸುವಂತದ್ದು ಇವೆಲ್ಲ ಇರುವಂತದ್ದು ಅಪ್ಲಿಕೇಶನ್, ಇವೆಲ್ಲ ಸಾಫ್ಟ್ವೇರ್ಸ್ ಗಳು. ನಾನು ಅದರಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಅಡೋಬ್ ಫೋಟೋಶಾಪ್ 7.0 ಅನ್ನ ತಗೋತಾ ಇದ್ದೀನಿ. ತಗೋತಿದ್ದಾನೆ, ಈ ತರ ಪೇಜ್ ಓಪನ್ ಆಗ್ಬಿಡುತ್ತೆ. ಇಲ್ಲಿ ನಾವು ನೋಡಬಹುದು ಫೋಟೋಶಾಪ್ ಪೇಜ್ ಓಪನ್ ಆಗ್ಬಿಟ್ಟಿದೆ. ಇದ್ರೊಳಗೆ ಏನ್ ಕೆಲಸ ಮಾಡೋದಪ್ಪ, ಬಹಳ ಡಿಫ್ರೆಂಟ್ ಅದೇನು, ಹೆಂಗ ಏನೇನ ಮಾಡ್ತಾರ ಅಂತ ಕನ್ಫ್ಯೂಸ್ ಆಗಿರನ ಹುಚ್ಚ್ರೆ. ಬಹಳ ಈಸಿ ಅದ ಫೋಟೋಶಾಪ್, ಕಣ್ಣು ಮುಚ್ಚಿ ಕಾಣುತ್ತೆ, ಇದ್ರೊಳಗೆ ಕಲ್ತು ಬಿಡ್ತೀರಿ ನೀವು. ದಿನ ಒಂದು ವಿಡಿಯೋ ಮಾಡಿಬಿಡ್ತಿರ್ತೀನಿ ಕಂಪಲ್ಸರಿ ನೋಡ್ರಿ, ಕಂಪಲ್ಸರಿ ನೌಕರಿ ಆರಾಮ್ ಸರಿ ಸಿಕ್ಬಿಡ್ತದೆ. ಬೆಂಗಳೂರೊಳಗೆ ದಿಲ್ಲಿ ಒಳಗೆ ಎಲ್ಲ ಇರಿ, ಫೋಟೋಶಾಪ್ ಬರ್ತದ ಅಂದ್ರೆ ಆರಾಮ್ ಸರಿ ದುಡಿಬಹುದು, ಗೊತ್ತಾಗ್ತಿದ್ಯಾ. ಹಾಗಾಗಿ ಡಿಸೈನಿಂಗ್ ಸಾಫ್ಟ್ವೇರ್ ಇರೋದ್ರಿಂದ ತುಂಬಾ ವ್ಯಾಲ್ಯೂ ಇದೆ ಇದಕ್ಕೆ. ಓಕೆ, ನಾನೇನ್ ಮಾಡ್ಬೇಕಾಗಿದೆ, ಇದ್ರೊಳಗೆ ಒಂದು ಫೋಟೋಸ್ ತಗೊಂಡು ಫೋಟೋ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ತೆಗೆದು ಅದಕ್ಕೆ ಒಳ್ಳೆ ಡಿಸೈನಿಂಗ್ ಮಾಡ್ಬೇಕಾಗಿದೆ. ಯಾವ ತರ ಮಾಡ್ಬೋದು, ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ, ಅರ್ಧ ಬರ್ಧ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ, ಸ್ವಚ್ಛ ಹೇಳಕತ್ತೀನಿ. ಓಕೆ, ನೆಕ್ಸ್ಟ್ ನಾನೇನ್ ಮಾಡ್ತಾ ಇದ್ದೀನಿ, ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳಬೇಕು. ನೀವು ಯಾರ ಫೋಟೋನ ಎಡಿಟ್ ಮಾಡ್ಬೇಕಾಗಿದೆಯೋ ಆ ಫೋಟೋನ ಓಪನ್ ಮಾಡ್ಕೋಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ಫೋಟೋಸ್ ತಗೋತಾ ಇದ್ದೀನಿ. ಓಕೆ, ಇಲ್ಲಿಂದ ಒಂದು ಹೆಣ್ಣು ಮಗುವಿನ ಫೋಟೋವನ್ನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ತರ ಒಂದು ಕಾಡಿನ ಒಳಗೆ ಕುತ್ಕೊಂಡು ತೆಗೆದಿರುವಂತ ಫೋಟೋ ಗಾರ್ಡನ್ ಒಳಗಡೆ. ಓಕೆ, ನನ್ಗೇನ್ ಮಾಡ್ಬೇಕಾಗಿದೆ, ಈ ಮಗುವಿನ ಫೋಟೋ ಮಾತ್ರ ತಗೋಬೇಕಾಗಿದೆ. ಓಕೆ, ಈ ಮಗುವಿನ ಫೋಟೋ ಮಾತ್ರ ತಗೊಂಡು ಹಿಂದ್ಗಡೆ ಇರುವಂತ ಬ್ಯಾಕ್ಗ್ರೌಂಡ್ ನನಗೆ ಬೇಕಾಗಿಲ್ಲ, ಇದನ್ನೇ ತಗೊಂಡು ನಾನು ಒಂದು ಫಸ್ಟ್ ಕ್ಲಾಸ್ ಒಂದು ಎಡಿಟ್ ಮಾಡ್ಬೇಕಾಗಿದೆ. ಓಕೆನಾ, ಹೆಂಗ್ ಮಾಡೋದಪ್ಪ, ಸಪೋಸ್ ಇಲ್ಲ ಇವ್ರ ಬಾಜು ಒಬ್ಬರು ಹುಡುಗಗೂ ಕುಡಿಸ್ಬೇಕಾಗ್ಯದ, ಇದೇನೈತಲ್ಲ ಈ ಪಾಪು ಬಾಜು ಒಂದು ಹುಡುಗ ಪಾಪ ಕುಡಿಸ್ಬೇಕಾಗ್ಯದ ತನ್ಕೋರಿ, ಹೆಂಗ್ ಮಾಡೋದ ಎಲ್ಲ ಹೇಳ್ಕೊಡ್ತೀನ. ಈಗ ನಾನೇನ್ ಮಾಡ್ತೀನಿ, ಕಟ್ ಮಾಡ್ಕೋಬೇಕ ಈ ಇಮೇಜ್ ಅಷ್ಟೇ ಕಟ್ ಆಗ್ಬೇಕಂದ್ರೆ ಅಲ್ಟ್ ಹಿಡಿದು, ಇಲ್ಲ ಅಂದ್ರೆ ಇಲ್ಲಿ ಜೂಮ್ ಟೂಲ್ ಇರ್ತದೆ ಫೋಟೋಶಾಪ್ ಒಳಗೆ, ಜೂಮ್ ಟೂಲ್ ಪಟಕ್ ನಿಂಗೆ ಓತ್ರಿ ಪ್ಲಸ್ ಅದಿಲ್ಲ ದೊಡ್ಡದಾಗ್ತದೆ, ಸಾಕು ಇಷ್ಟು ದೊಡ್ಡದು, ಬಹಳ ದೊಡ್ಡದು ಮಾಡಿದ್ರೆ ಮತ್ತೆ ಚೆಂದ ಕಾಣಿಸಲ್ಲ. ಇಲ್ಲಿ ಸ್ಲೈಡರ್ ಇರ್ತದೆ, ಇಲ್ಲಿ ಮೂಲೆಯಾಗಿ ನೋಡ್ಬೋದು ನೀವು, ಫೋಟೋ ಮೇಲೆ ಕೆಳಗೆ ಸರಿಸ್ಬೋದು, ಕೆಳಗಿಂದ ಅಂದ್ರೆ ಬಾಜು ಇಚ್ಚಿ ಕಡಿ ಅಚ್ಚಿ ಕಡಿ ಸರಿಸ್ಬೋದು. ಈಗ ಇಚ್ಚಿಕ ಅಚ್ಚಿಗೆ ಸರಿತದೆ, ಸರಿತದೆ ಮೇಲಿಂದ ಹೋಗೋಣ. ಈಗೇನು ಮಾಡೋಣ, ಇಲ್ಲಿಂದ ಪೆನ್ ಟೂಲ್ ತಗೊಳ್ಳೋಣ, ಕಾಣಿಸ್ತಿದ್ಯಾ ಪೆನ್ ಟೂಲ್. ಓಕೆ, ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ, ತಲೆ ಕಟ್ ಮಾಡ್ಕೊಳ್ಳೋಣ. ಓಕೆ, ಈ ತರ ಅಂದ್ರೆ ಕಟಿಂಗ್ ಮಾಡ್ಕೋಬೇಕು ಹಿಂದ್ಗಡೆ, ಅದು ಸ್ವಲ್ಪ ಒಳಗಡೆ ಇರ್ಬೇಕು, ಅತ್ಯಂತ ಹಿಂದ್ಗಡೆ ಹೋಗ್ಬಾರ್ದು. ಸ್ಪೇಸ್ ಬಾರ್ ಹಿಡಿದು ಹಿಂಗೆ ಮ್ಯಾಲ್ ಸರಿಸ್ಬೇಕು, ಸ್ಪೇಸ್ ಬಾರ್ ಅಂದ್ರೆ ಹ್ಯಾಂಡ್ ಟೂಲ್ ಬರ್ತದೆ, ಇಲ್ಲಿ ಇರ್ತದೆ ಹ್ಯಾಂಡ್ ಟೂಲ್. ಓಕೆ, ಆಮೇಲೆ ಪೆನ್ ಟೂಲ್ ತಗೊಂಡು ನಾವೇನ್ ಮಾಡ್ಬೇಕಿತ್ತ ಕಂಟಿನ್ಯೂ ಮಾಡ್ಕೋಬೇಕು. ಕಂಟ್ರೋಲ್ ಜಡ್ ಎಲ್ಲಿ ಸರಿ ಆಗೋದಿಲ್ಲ ಅಲ್ಲಿ ಕಂಟ್ರೋಲ್ ಜಡ್ ಅನ್ನ ನೀವು ಫ್ರೆಶ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನಾನೇನ್ ಮಾಡ್ಕೋತಾ ಇದ್ದೀನಿ, ಈ ತರ ಕರೆಕ್ಟ್ ಆಗಿ ಒಂದು ಇಮೇಜ್ ಅನ್ನ ಕಟಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ತುಂಬಾ ಈಸಿ ಇರುತ್ತೆ, ಏನ್ ಡಿಫ್ರೆಂಟ್ ಇಲ್ಲ. ಕಂಟ್ರೋಲ್ ಜಡ್ ಮಾಡೋದ ಇದು ಸ್ವಲ್ಪ ಕಂಟ್ರೋಲ್ ಮಾಡೋದ್ರೊಳಗೆ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಅನಿಸ್ಬಹುದು, ಅಷ್ಟೇನ್ ಹಾರ್ಡ್ ಇಲ್ಲ, ತುಂಬಾ ಈಸಿ ಆಗಿರ್ತಕ್ಕಂಥ ವಿಧಾನ. ಹಾಗಾಗಿ ಪ್ರತಿಯೊಬ್ಬರು ಕಲಿಬಹುದು, ಇದೇನು ಭಾಳ ಡಿಫ್ರೆಂಟ್ ಇಲ್ಲ. ಓಕೆ, 60 ವರ್ಷ ಆಗಿರುವಂತ ಎಲ್ಲರೂ ಕೂಡ ಕಲಿಬಹುದು, ಇದ್ರೊಳಗೆ ಏಜ್ ಡಿಫ್ರೆಂಟ್, ನಾವು ಯುವಕರಷ್ಟೇ ಕಲಿಬೇಕು ಮತ್ತೆ ಯುವತಿಯರು ಕಲಿಬಾರ್ದಂತದ್ದೇನಿಲ್ಲ, ಏನು ಭೇದ ಭಾವ ಇಲ್ಲ, ಎಜುಕೇಷನ್ ಈಸ್ ಎಲ್ಲರಿಗೆ ಒಂದೇ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕಲಿಬಹುದು, ಏನು ಡಿಫ್ರೆಂಟ್ ಇರೋದಿಲ್ಲ. ಓಕೆ, ಈ ತರ ನಾನು ಏನ್ ಮಾಡ್ತಾ ಇದ್ದೀನಿ, ಪೂರ್ತಿಯಾಗಿ ಕಟಿಂಗ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕೆಳಗಡೆ ಇರುವಂತದ್ದು ಜಾಲರಿ ಕೂಡ ಇದೆ, ಅದನ್ನ ಬಿಟ್ಬಿಡೋಣ, ಜಾಲರಿ ಅಷ್ಟೊಂದು ಅವಶ್ಯಕತೆ ಇಲ್ಲ, ಬೇಕು ಅಂದ್ರೆ ಇಟ್ಕೋಬಹುದು, ಬೇಕು ಅಂದ್ರೆ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡ್ಬೋದು, ಬೇಕಾಗಿಲ್ಲ ಅಂದ್ರೆ ನಾನು ಇಷ್ಟು ಈ ತರ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಕೈಗೆ ಬಂದು ಇಲ್ಲಿಂದ ತಗೊಂಡು ಸೊ ಒಳಗಡೆನೆ ಇರ್ಬೇಕು ನಾವು, ಯಾವತ್ತು ನಾವು ಕಟಿಂಗ್ ಮಾಡೋ ಟೈಮಿಗೆ ಈ ತರ ಸೊ ಒಳಗಡೆನೆ ಇದ್ದೇನ್ ಮಾಡ್ಬೇಕಾಗ್ತದೆ, ಈ ತರ ನಾವು ಏನ್ ಮಾಡ್ಬೇಕು ಅದನ್ನ ಕಟಿಂಗ್ಸ್ ಅನ್ನ ಇಟ್ಕೋಬೇಕಾಗತ್ತೆ. ಓಕೆ, ಈ ತರ ಆಗ್ತಾ ಇದೆ ನೋಡಿ, ಕಂಪ್ಲೀಟ್ ಆಗಿ ಈ ತರ ನಾವೇನ್ ಮಾಡ್ಬೇಕು ಕಟಿಂಗ್ಸ್ ಅನ್ನ, ಯಾವುದೇ ಫೋಟೋ ಇರಲಿ ಅದು ಬಹಳ ಈಸಿ ಆಗಿರ್ತದೆ, ಅದನ್ನ ನಾವೇನ್ ಮಾಡ್ಕೋಬೇಕು ಈ ತರ ಕಟಿಂಗ್ಸ್ ಅನ್ನ ಮಾಡ್ಬೋದು. ಈ ತರ ಕಂಟಿನ್ಯೂ ಆಗಿ ನಾವೇನ್ ಮಾಡ್ಬೇಕಾಗತ್ತೆ, ಇದನ್ನ ಕಟ್ ಮಾಡ್ಕೋಬೇಕು. ಓಕೆ, ಇಷ್ಟು ಕಿವಿ ಓಲೆ ಇದೆ, ಸ್ವಲ್ಪ ಸರಿಯಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಸರಿಯಾಗಿ ಚಂದ ಆಗ್ಬೇಕು. ಓಕೆ,
ಈ ಥರ ನಾವೇನು ಮಾಡ್ಕೋಬೇಕು, ಕಟ್ಟಿಂಗ್ಸನ್ನು ಇದನ್ನು ಇಟ್ಕೊಂಬಿಡಬೇಕು. ಆಮೇಲೆ ಕಿವಿನ ಕೂಡ ಸ್ವಲ್ಪ ನೀಟಾಗಿನೇ ಕಟ್ ಮಾಡ್ಕೋಬೇಕಾಗತ್ತೆ, ಸುಮ್ಮನೆ ಬೇಕು ಬೇಡ ಕಟ್ಟಿಂಗ್ಸನ್ನು ಮಾಡಬಾರ್ದು. ಓಕೆ ನೋಡಿ ಈ ಥರ ಆಯಿತಾ. ಈಗ ಇದನ್ನೇ ತೊಗೊಂಡ್ಬಿಡೋದು, ಈ ಥರ ಕರೆಕ್ಟಾಗಿ ತೊಗೊಂಡಾಗ ಇದನ್ನು ಕಂಟ್ರೋಲ್ ಶಿಫ್ಟ್ ಎಂಟರ್ ಮಾಡಿಬಿಡೋದು, ಎಂಟರ್ ಆಗಿಬಿಡೋ ಸೆಲೆಕ್ಟ್ ಆಗಿಬಿಡುತ್ತೆ, ಔಟ್ಪುಟ್ ಮಾಡಿ ಇವಾಗ ಎಷ್ಟು ಕ್ಲಿಯರಾಗಿ ಕಟ್ಟಿಂಗ್ ಆಗಿರುತ್ತೆ. ಇದನ್ನೇನು ಮಾಡಬೇಕು, ಇದು ಇಮೇಜ್ ಅಷ್ಟೇ ಬೇಕು ಅಂದರೆ ಸ್ವಲ್ಪ ಇದಕ್ಕೆ ಫೆದರ್ ಕೊಡೋ, ಅಂದರೆ ಸ್ಮೂತಾಗಿ ಕಟ್ಟಿಂಗ್ ಆಗಬೇಕು. ಅವಾಗ ಏನು ಮಾಡಬೇಕು, ಫಿಲ್ಟರ್ ಸೆಲೆಕ್ಟ್ ಒಳಗೆ ಹೋಗಿ ಇಲ್ಲಿಂದ ಫೆದರ್ ಅನ್ನೋದು ಸಿಗುತ್ತೆ ನಿಮಗೆ, ಒಂದು ಕೊಡೋಣ ಸಾಕು. ಓಕೆ ಈಗೇನು ಮಾಡ್ಕೋತಾ ಇದ್ದೀನಿ ನಾನು, ಎಡಿಟ್ ಒಳಗೆ ಹೋಗಿ ಇದನ್ನು ಕಟ್ ಅಂತ ಹೇಳಬೇಕು, ಕಟ್ ಆಗಿಬಿಡುತ್ತೆ. ಇಲ್ಲಿಂದ ಇದಕ್ಕೆ ಕ್ಲೋಸ್ ಮಾಡಿಬಿಡಬೇಕು. ಕ್ಲೋಸ್ ಆಯಿತಾ. ಫೈಲ್ ಒಳಗೆ ಹೋಗಿ ನ್ಯೂ ಫೈಲ್ ಅಂತ ತೊಗೋತಾ ಇದ್ದೀನಿ. ಇಲ್ಲಿಂದ 4x6 ಅಥವಾ ಯಾವುದಾದ್ರೂ ತೊಗೋರಿ, A4 ಸೈಜ್ ತೊಗೋತಾ ಇದ್ದೀನಿ. ಮ್ಯಾಕ್ಸಿಮೈಸ್ ಇದನ್ನು ಅಡ್ ಮಾಡ್ಕೋಬೇಕಾಗಿತ್ತು ಅಂದರೆ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಕ್ಯಾನ್ವಸ್ ರೊಟೇಷನ್ ಅಂತ ಇರುತ್ತೆ. ಇಲ್ಲಿದೆ ನೋಡಿ, ಕ್ಯಾನ್ವಸ್ ಸೈಜ್ ಅಥವಾ ಕ್ಯಾನ್ವಸ್ ರೊಟೇಷನ್ ಕ್ಯಾನ್ವಸ್ 90 ಡಿಗ್ರಿ. ಓಕೆ ಅಡ್ ಆಗಿದೆ. ಈಗ ಇದರ ಮೇಲೆ ಅಲ್ಟ್ ಹಿಡಿದು ನೀವು ಪೇಜನ್ನು ಅಪ್ ಡೌನ್ ಮಾಡ್ಬೋದು. ಅಲ್ಟ್ ಹಿಡಿದು ನಿಮ್ಮ ಮೌಸ್ ಒಳಗಿರುವಂಥ ಗಾಲಿಯನ್ನು ಮೇಲೆ ಕೆಳಗಡೆ ತಿರುಗಿಸಿದ್ರೆ ಸಾಕು, ಪೇಜ್ ಅಪ್ ಡೌನ್ ಆಗ್ತಾ ಇರತ್ತೆ ವೀಕ್ಷಕರೇ. ಈಗ ಇದರಲ್ಲಿ ನಾನು ಆಗಲೇ ಕಟ್ ಮಾಡಿರುವಂಥ ಫೋಟೋನ ಪೇಸ್ಟ್ ಮಾಡಿಕೊಂಡ್ರೆ ಸಾಕು, ಈ ಥರ ಫೋಟೋ ಬಂದ್ಬಿಡುತ್ತೆ. ಇವ್ರ ಬಾಜು ಈಗ ನನಗೊಂದು ಹುಡುಗಗೂ ಕೂಡ ಆ್ಯಡ್ ಮಾಡಬೇಕಾಗಿದೆ. ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ದೊಡ್ಡದು ಮಾಡೋಣ, ದೊಡ್ಡದಾಗಬೇಕಲ್ಲ ಇದು. ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅನ್ನೋದು ಸಿಗುತ್ತೆ, ಮೂಲಿ ಒಳಗೆ ಇಲ್ಲಿ ಕ್ರಾಸ್ ಒಳಗೆ ಹಿಡಿಬೇಕು, ಶಿಫ್ಟ್ ಹಿಡಿದಿದ್ದಕ್ಕೆ ಈ ಥರ ದೊಡ್ಡದು ಮಾಡ್ಕೋಬೇಕು. ಎಂಟರ್. ಓಕೆ ಬಂದಿದೆಯಾ. ಈಗೇನು ಮಾಡ್ಕೋತಾ ಇದ್ದೀನಿ, ಇದರ ಹಿಂದ್ಗಡೆ ನನಗೇನು ಮಾಡಬೇಕಾಗಿದೆ, ಒಂದು ಇಮೇಜನ್ನು ತರಬೇಕಾಗಿ, ಒಂದು ಹುಡುಗಕ್ಕೆ ತೊಗೊಂಡು ಬರಬೇಕು. ಫೈಲ್ ಇಲ್ಲಿಂದ ಏನು ಮಾಡೋದೀಗ, ಓಪನ್ ಅಂತ ಹೇಳಬೇಕು. ಓಪನ್ ಯಾರು ಬೇಕಾದವ್ರಿಗೆ ತೊಗೋಬೋದು ನೀವು. ಓಕೆನಾ, ಯಾರಿಗೆ ನಿಮ್ಗೆ ಇಷ್ಟವಾದ ವ್ಯಕ್ತಿಗಳನ್ನು ನೀವು ಏನು ಮಾಡ್ಬೋದು ತೊಗೊಂಡು ಇಲ್ಲಿ ಅಪ್ಲೈ ಮಾಡ್ಬೋದು, ಅವರು ಇವರು ಅಂತ ಅನ್ನೋದೇನೆ. ಓಕೆ ನಾನೇನು ಮಾಡ್ತಾ ಇದ್ದೀನಿ, ಈ ಥರ ಒಂದು ನನ್ನ ಕಡೆ ಒಂದು ಇಮೇಜ್ ಇದೆ, ಅದನ್ನೇ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಬತ್ತಾ, ನಾನು ಇದಕ್ಕೂ ಕೂಡ ಇದ್ರ ಹಿಂದ್ಗಡೆ ಇರುವಂಥ ಬ್ಯಾಕ್ಗ್ರೌಂಡ್ ವೈಟ್ ಇರೋದ್ರಿಂದ ಡೈರೆಕ್ಟಾಗಿ ಕಟ್ ಮಾಡ್ಕೊಂಬಿಡ್ತೀನಿ. ಒಂದೇ ಕಲರ್ ಇತ್ತು ಅಂದರೆ ಈಸಿಯಾಗಿ ಬಿಡುತ್ತೆ. ಪಟಕ್ನ ಈ ಥರ ಕ್ಲಿಕ್ ಮಾಡಿಬಿಡ್ರಿ, ಕಂಟ್ರೋಲ್ ಆಲ್ಟ್ ಡಿ, ಫೆದರ್ ಏನು ಬೇಕಾಗಿಲ್ಲ, ಇದಕ್ಕೆ ಕಟ್ಟ ಇಲ್ಲಿಂದ ಕಟ್ ಅಂತ ಅಂದ್ಬಿಡೋಣ. ಕಂಟ್ರೋಲ್ ಶಿಫ್ಟ್ ಆಯ್ ಮಾಡಿಕೊಂಡ್ರೆ ಇಮೇಜ್ ಅಷ್ಟೇ. ನೋಡಿ ಇದು ಪೂರ್ತಿ ಸೆಲೆಕ್ಟ್ ಆಗಿರುತ್ತೆ, ಇದು ನೋಡಿ ಪೂರ್ತಿ ಸೆಲೆಕ್ಟ್ ಆಗಿರುತ್ತೆ. ನನಗೆ ಈ ಮನುಷ್ಯ ಅಷ್ಟೇ ಸೆಲೆಕ್ಟ್ ಬೇಕಾಗಿದೆ ಅಂದರೆ ಕಂಟ್ರೋಲ್ ಶಿಫ್ಟ್ ಆಯನ್ನು ಫ್ರೆಶ್ ಮಾಡಿ, ಕಂಟ್ರೋಲ್ ಶಿಫ್ಟ್ ಆಯ್ ಮಾಡಿದರೆ ವಾಪಸ್ ಏನಾಗಿರುತ್ತೆ, ನಮ್ಮ ಇಮೇಜ್ ಮಾತ್ರ ಕಟ್ ಆಗಿಬಿಡುತ್ತೆ. ಈಗ ಇದನ್ನೇ ಎಡಿಟ್ ಒಳಗೆ ಹೋಗಿ ಇದನ್ನು ಕಟ್ ಅಂತ ಹೇಳಿಬಿಡೋದು, ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ ಈಗ ಈ ಫೋಟೋನ ಇಲ್ಲಿ ತಂದು ಇಡಬೇಕಾಗಿದೆ, ಎಡಿಟ್ ಒಳಗೆ ತಂದು ಪೇಸ್ಟ್ ಅಂತ ಮಾಡಿಬಿಡಿ, ಬಂದುಬಿಡ್ತು. ಬಂದಿದೆಯಾ, ಹುಡುಗ ಈ ಕಡೆ ಇರ್ತಾನೆ, ಹುಡುಗಿ ಈ ಕಡೆ ಇರ್ತಾಳೆ, ಏನು ಗೊತ್ತಾಗ್ತಿಲ್ಲಪ್ಪ ನನಗೆ. ಓಕೆ ಇವರಿಗೆ ಈ ಕಡೆ ಇಡೋಣ, ಹುಡುಗಿಯರಿಗೆ ಈ ಕಡೆ ಇಡೋಣ. ಓಕೆ ಈ ಥರ ಏನಾಗಿದೆ, ಇಬ್ಬರು ಸ್ಮೈಲ್ ಕೊಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ ಇಬ್ಬರು ಜೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇದನ್ನೇ ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ ಅಂದರೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಎಂಟರ್. ಸ್ವಲ್ಪ ಇವಳೇ ಇವರೇನಿದಾರಲ್ಲ ಲೇಡೀಸ್, ಇವರು ಮುಂದೆ ಬಂದಿರೋ ಥರ ಫೀಲ್ ಆಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು, ಅವಾಗ ನಾನು ಲೇಯರ್ಸ್ ತೊಗೋತೀನಿ. ವಿಂಡೋಸ್ ಲೇಯರ್ಸ್ ಅನ್ನೋದಿರುತ್ತೆ ಇಲ್ಲಿ, ಇವು ಲೇಯರ್ಸ್ಗಳನ್ನು ಮೇಲೆ ಕೆಳಗೆ ಮಾಡಬೇಕು. ಓಕೆ ನೋಡಿ, ಸ್ವಲ್ಪ ಇದು ಮುಂದ್ಗಡೆ ಬರೋ ಹಾಗೆ ನಮ್ಗೆ ಏನಾಗ್ಬಿಡತ್ತೆ, ಫೀಲ್ ಇರುತ್ತೆ. ಅವ್ರ ಹಿಂದೆ ಇವರು ಸ್ವಲ್ಪ ಮುಂದೆ ಥರ ನಮ್ಗೆ ಅನಿಸ್ತಾ ಇರತ್ತೆ, ಕಾಣಿಸ್ತಾ ಇದೆಯಲ್ವಾ. ಓಕೆ ಈ ಥರ ಇರಲಿ ಪರವಾಗಿಲ್ಲ, ಇಲ್ಲ ಅಂದರೆ ಇವರೇ ಮುಂದಿರಬೇಕು, ಇವರೇ ಹಿಂದಿರಬೇಕಂದ್ರೂ ಕೂಡ ನಾವು ಇವರಿಗಿಂದ ಇವರಿಗೆ ಮುಂದೆನೂ ಕೂಡ ಮಾಡ್ಬೋದು. ಇಷ್ಟಿಲ್ಲ, ಈಗ ಇದರ ಹಿಂದ್ಗಡೆ ಒಂದು ಕಲರ್ ಹಾಕಬೇಕಾಗಿದೆ ನನಗೆ. ಓಕೆ ಡಿಸೈನ್ಸ್ ಹಾಕಬೇಕಲ್ಲ, ಇಲ್ಲಿನ ಹೂವಾಗಿವ ಹಾಕಬೇಕು, ಇನ್ನೂ ಒಂದು ಚಂದಂದ ಡಿಸೈನ್ ಮಾಡಬೇಕಾಗಿದೆ. ಅವಾಗ ಏನು ಮಾಡ್ಕೋತೀನಿ ನಾನು, ಇಲ್ಲಿಂದ ನ್ಯೂ ಲೇಯರ್ ತೊಗೋತಾ ಇದ್ದೀನಿ. ನ್ಯೂ ಲೇಯರ್ ತೊಗೊಂಡು ಅಥವಾ ಇಲ್ಲ ಅಂದರೆ ಇಮೇ ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳೋಣ. ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಕಲರ್ ಇತ್ತು ಅಂದ್ರೂ ಕೂಡ ನೀವೇನು ಮಾಡ್ಬೋದು, ಅಲ್ಲಿ ತಂದು ಇಡ್ಬೋದು. ಓಕೆ ನನ್ನ ಕಡೆ ಇರುವಂಥ ಕೆಲವೊಂದು ಬ್ಯಾಕ್ಗ್ರೌಂಡ್ ಡಿಸೈನ್ಸ್ಗಳನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ, ಯಾವುದಾದ್ರೂ ತೊಗೊಂಡು ಬರ್ಬೋದು, ಅದೇ ಇದೆ ಅಂತೇನಿಲ್ಲ. ನಿಮ್ಗೆ ಯಾವ ಇಷ್ಟ ಇರುತ್ತೋ ಆ ಬ್ಯಾಕ್ಗ್ರೌಂಡ್ ಕಲರ್ನ ನೀವು ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡ್ಬೋದು. ಯಾವುದು ಇದರಲ್ಲಿ ಯಾವುದು ಸರಿಯಿಲ್ಲ, ಇದರಲ್ಲಿ ನೋಡೋಣ ಯಾವುದಾದ್ರೂ ಇದೆಯಾ, ಚೆಕ್ ಮಾಡ್ಕೋಬೋದು. ನಿಮಗೆ ಯಾವುದು ಬೇಕಾದ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಅನ್ನಿಸ್ತದೆ ಆ ಬ್ಯಾಕ್ಗ್ರೌಂಡ್ ಹಾಕ್ರಿ. ನಾ ಹಾಕಕತ್ತಿದೆ ಹಾಕಬೇಕು, ಇವ್ರು ಹಾಕಿದೆ ಮಾಡಬೇಕು, ಇವ್ರಂಗೆ ಮಾಡಬೇಕು ಅನ್ನೋದು ಬೇಡ, ನಿಮ್ಮ ತಲೆನೂ ಓಡಿಸ್ರಿ. ಗೊತ್ತಾಗ್ತದೆ ನಿಮ್ಮದು ಕೂಡ ಒಂದು ಕ್ರಿಯೇಟಿವ್ ಮೈಂಡ್ ಇರುತ್ತೆ, ಆ ಥರ ಯೂಸ್ ಆಗ್ತಿರಬೇಕು ಪ್ರತಿಯೊಂದು ಕೂಡ. ಓಕೆ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಕಡೆ ಇರುವಂಥದ್ದು ಕೆಲವೊಂದು ಫೈಲ್ಸ್ಗಳನ್ನು ತೊಗೋತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಅಷ್ಟೇ ನೋಡೋಣ, ಯಾವುದಾದ್ರೂ ಒಂದು ಚೆನ್ನಾಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ನ ನಾನು ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗಿದೆಯಾ. ಇದನ್ನು ನಾನೇನು ಮಾಡ್ತೀನಿ, ಇದನ್ನು ಈ ಥರ ಓಪನ್ ಆದಾಗ ಇದಕ್ಕೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಈ ಥರ ಜಗ್ಗಿ ಈ ಥರ ತಂದು ನಮ್ಮ ಪೇಜ್ ಮೇಲೆ ಬಿಟ್ಬಿಡೋದು. ಓಕೆ ಆಗಿದೆಯಾ. ಇದನ್ನೇ ಈ ಥರ ಮೂಲಿ ಒಳಗೆ ಇಟ್ಕೊಂಡು ಎಡಿಟ್ ಒಳಗೆ ಹೋಗಿ ಏನು ಮಾಡೋದು, ಎಡಿಟ್ ಒಳಗೆ ಹೋಗ್ತಿದ್ದಾನೆ ಇಲ್ಲಿಂದ, ಅದು ಸ್ವಲ್ಪ ದೊಡ್ಡದು ಆಗಬೇಕಲ್ಲ, ಅವಾಗ ನಾನು ಸ್ಕೇಲ್ ಅನ್ನೋದು ಬರುತ್ತೆ, ಶಿಫ್ಟ್ ಹಿಡಿದು ನೀವೇನು ಮಾಡ್ಬೋದು ಈ ಥರ ಸ್ಕೇಲ್ನ ಇಟ್ಕೋಬೋದು. ಎಂಟರ್ ಮಾಡಿಬಿಡಿ, ಈ ಥರ ಸ್ಕೇಲ್ ಆಗಿರುತ್ತೆ. ನಾನೇನು ಮಾಡ್ತಾ ಇದ್ದೀನಿ ಇವಾಗ, ಈ ನಮ್ಮ ಆಗಲೇ ಇರುವಂಥ ಫೋಟೋಸ್ಗಳೇನೂ ಕಾಣಿಸ್ತಾ ಇಲ್ಲಲ್ಲ, ಅವಾಗ ಈ ಲೇಯರ್ನ ಎತ್ತಿ ತಂದು ಎಲ್ಲರಿಗಿಂತ ಕೆಳಗಡೆ ಇಟ್ಬಿಡಬೇಕು. ನೋಡಿ ಈ ಥರ ಬಂದ್ಬಿಡತ್ತೆ.
ಬಂದ್ರೆ ಈ ತರ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು. ಈಗೇನ್ ಮಾಡ್ಬೇಕಾಗಿದೆ, ಇದರ ಹಿಂದ್ಗಡೆ ಮತ್ತೆ ಏನಾದ್ರೂ ಕಲರ್ ಮತ್ತೆ ಲೈಟಿಂಗ್ ಏನಾದ್ರು ಮಾಡ್ಬೇಕಾಗಿದೆಯಾ, ಅವಾಗ ಏನ್ ಮಾಡ್ಬೋದು, ಫಿಲ್ಟರ್ ಒಳಗೆ ಹೋಗಿ ಏನಾದ್ರೂ ಲೈಟಿಂಗ್ ಇಫೆಕ್ಟ್ ಕೊಡ್ಬೇಕಾಗಿದೆ, ಇದಕ್ಕಿನ್ನು ಏನೋ ಸ್ವಲ್ಪ ಡಿಸೈನ್ ಮಾಡ್ಬೇಕಾಗಿದೆ ಅಂದ್ರೆ ಫಿಲ್ಟರ್ ಒಳಗೆ ಹೋಗಿ ಇಲ್ಲಿಂದ ರೆಂಡರ್ ಒಳಗೆ ಅಂದ್ರೆ ಇಲ್ಲಿ ಲೆನ್ಸ್ ಫಿಲ್ಲರ್ ಅಂತ ಲೈಟಿಂಗ್ಗಳು ಮತ್ತೆ ಬೇರೆ ಬೇರೆ ಇಫೆಕ್ಟ್ ಕೂಡ ಸಿಗ್ತಿರತ್ತೆ. ನಿಮ್ಗೆ ಯಾವ ಥರ ಇಫೆಕ್ಟ್ ಬೇಕು ಆ ಥರ ಇಫೆಕ್ಟ್ ಅನ್ನು ಕೊಡ್ಬೋದು. ನೋಡಿ ಇಲ್ಲೊಂದು ಲೈಟ್ ಬತ್ತು. ಓಕೆ, ಮತ್ತೆ ಈ ಥರ ಹಲವಾರು ರೀತಿಯ ಡಿಸೈನ್ಸ್ಗಳು ಕೂಡ ಸಿಗ್ತವೆ, ಇಟ್ಕೋಬಹುದು. ಮತ್ತೆ ಇದ್ರೊಳಗೆ ಏನಾದ್ರು ಬಾರ್ಡರ್ ಕೊಡಬೇಕು, ಮತ್ತೆ ಇದರಲ್ಲಿ ಹಿಂದ್ಗಡೆ ಏನಾದರೂ ಒಂದು ಬರೀ ಲೈಟ್ ಆಗಿ ಕಲರ್ ಕೊಡಬೇಕಾಗಿದೆ ಸರ್ ಈ ತರ ಬೇಕಾಗಿಲ್ಲ ಅಂದ್ರೆ, ಮತ್ತೆ ನೀವು ಇಲ್ಲಿಂದ ಈ ಕಣ್ಣನ್ನು ತೆಗೆದ್ಬಿಟ್ಟೆ ಹೋಗ್ಬಿಡುತ್ತೆ. ನೋಡಿ ಇಲ್ಲೇ ಕಣ್ಣು ಬಂದ್ ಮಾಡಿದ್ರೆ ಏನಾಗ್ತದೆ, ಬ್ಯಾಕ್ ಗ್ರೌಂಡ್ ಕಾಣಿಸೋದಿಲ್ಲ, ಹೈಡ್ ಆಗ್ಬಿಡುತ್ತೆ. ಹೈಡ್ ಅನ್ಹೈಡ್ ಇನ್ನ ಮಾಡ್ಬೋದು, ಲೇಯರ್ ಮೇಲ್ಗಡೆ ಮತ್ತೆ ಕೆಳಗಡೆ ಮಾಡ್ಬೋದು. ಇದು ನೋಡಿ ಅದು ಕಾಣಿಸೋದಿಲ್ಲ, ಯಾಕಂದ್ರೆ ಆ ಲೇಯರ್ ಅದ್ರ ಮೇಲ್ಗಡೆ ಬಂದಿದೆ. ಇದನ್ನೇ ಕೆಳಗಡೆ ತಗೊಂಡ್ಬಿಡೋಣ. ಓಕೆ, ಈಗ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಒಂದು ನ್ಯೂ ಲೇಯರ್ ತಗೊಂಡು ಬಕೆಟ್ ಅನ್ನು ತಗೊಂಡು ಇಲ್ಲಿಂದ ಗ್ರೇಡಿಯಂಟ್ ಈ ತರ ಕಲರ್ಸ್ಗಳನ್ನು ತಗೋಬೇಕಾಗಿದೆ ಅಂದ್ರೆ ನಾವು ಕಲರ್ಸ್ ಕೂಡ ತಗೋಬಹುದು. ಓಕೆ, ಈ ತರ ಹಿಂಗೆ ಜಗ್ ಬಿಡ್ರಿ, ಒಂದು ಕಲರ್ ಬರುತ್ತೆ, ಈ ತರ ಜಗ್ಕೊರಿ ಒಂದು ಕಲರ್. ಇಲ್ಲಿಂದ ಇಫೆಕ್ಟ್ ಕೂಡ ಕೊಡ್ಬೋದು, ನಿಮ್ಗೆ ಯಾವ ತರ ಇಫೆಕ್ಟ್ ಬೇಕೋ ಆ ತರ ಇಫೆಕ್ಟ್ ಕೂಡ ನೀವು ಇಲ್ಲಿ ಕೊಡ್ಬೋದು. ನೋಡಿ, ನನಗೆ ಈ ತರ ಕಲರ್ ಬೇಕಾಗಿಲ್ಲ, ಈ ತರ ವೈಟ್ ಒಳಗೆ ಎಲ್ಲೋ ಒಳಗೆ ಬೇಕು ಅಂದ್ರೆ ಎಲ್ಲೋ ಒಳಗೂ ಕೂಡ ನೀವು ಕೊಡ್ಬೋದು. ಈ ತರ ಹಲವಾರು ರೀತಿ ಒಳಗಡೆ ಕಲರ್ಸ್ ಅನ್ನ ನೀವು ಇಲ್ಲಿಂದ ಎಡಿಟ್ ಅನ್ನ ಮಾಡ್ಬೋದು. ಮತ್ತೆ ಇದೇ ಕಲರ್ನ ಬದಲಾವಣೆ ಮಾಡ್ಬೇಕಾಗಿತ್ತು ಅಂದ್ರೆ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ಇಲ್ಲಿಂದ ಯಾವುದು ವೇರಿಯೇಷನ್ ಅನ್ನೋದು ಸಿಗುತ್ತೆ, ಇಲ್ಲ ಅಂದ್ರೆ ಹುಲ್ ಸ್ಯಾಚುರೇಷನ್ ಅಂತ ಸಿಗುತ್ತೆ. ಆ ಹುಲ್ ಸ್ಯಾಚುರೇಷನ್ ಮೇಲೆ ಹೋಗ್ಬಿಟ್ಟು ನೀವು ಏನ್ ಮಾಡ್ಬೋದು, ಈ ತರ ನಿಮಗೆ ಇಷ್ಟವಾದ ಅವರ ಫೋಟೋನ ನೀವು ಈ ತರ ಎಡಿಟ್ ಮಾಡ್ಕೋಬಹುದು. ಮತ್ತೆ ಕಲರ್ಸ್ ಕೂಡ ನಿಮ್ಗೆ ಯಾವ್ದು ಇಷ್ಟ ಕಲರ್ ಇರ್ತದೆ ಆ ಇಷ್ಟವಾದ ಕಲರ್ನ ನೀವು ಈ ತರ ಇಟ್ಕೊಂಡು ಪ್ರಿಂಟ್ ಕೂಡ ಕೊಡ್ಬೋದು. ಇಲ್ಲರಿ ಸರ್ ನಾನು ಈ ತರ ಬ್ಯಾಕ್ ಗ್ರೌಂಡ್ ಇಟ್ಕೋಬೇಕಾಗಿದೆ ಅಂದ್ರೆ ನೀವು ಈ ತರ ಬ್ಯಾಕ್ ಗ್ರೌಂಡ್ಸ್ ಕೂಡ ಇಟ್ಕೋಬಹುದು, ತುಂಬಾ ಈಸಿ ಆಗಿರುತ್ತೆ. ಗೊತ್ತಾಗ್ತಿದ್ಯಾ ವೀಕ್ಷಕರೇ? ಹಾಗಾಗಿ ಮತ್ತೆ ಇದರ ಹಿಂದ್ಗಡೆ ಮತ್ತೆ ಇದಕ್ಕೆ ಏನಾದರೂ ಸ್ಟ್ರೋಕ್ ಕೊಡಬೇಕಾಗಿದೆ ಅಥವಾ ಏನಾದರೂ ಇದಕ್ಕೆ ಸ್ಟ್ರೋಕ್ ಕೊಡೋಣ, ಅವಾಗ ಮತ್ತೆ ಇಲ್ಲಿಂದ ನ್ಯೂ ಲೇಯರ್ ತಗೊಂಡು ಎಡಿಟ್ ಒಳಗೆ ಹೋಗಿ ಮೊದಲಿಗೆ ಆಲ್ ಸೆಲೆಕ್ಷನ್ ಅಥವಾ ಸ್ಟ್ರೋಕ್ ಅಂತ ನೋಡೋಣ. ಬರತ್ತಾ ಎಲ್ಲೋ ಕಲರ್? ಏನು ಬರೋದಿಲ್ಲ. ಎಲ್ಲಿ ಸ್ಟ್ರೋಕ್ ಅಂತ ಎಲ್ಲಿ ಬರಬೇಕು ಅದು? ಅದಕ್ಕೆ ಸೆಲೆಕ್ಷನ್ ಮಾಡಿಲ್ಲ ಅಂದರೆ ಎಲ್ಲಿ ಬರಬೇಕು? ಅವಾಗ ನಾವೇನು ಮಾಡಬೇಕು, ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಟ್ ಅಂತ ಹೇಳಬೇಕು. ಪ್ರತಿಯೊಂದು ಸೆಲೆಕ್ಟ್ ಆದಮೇಲೆ ನಾವು ಎಡಿಟ್ ಒಳಗೆ ಹೋಗಿ ಸ್ಟ್ರೋಕ್ ಅನ್ನೋದು ಬರುತ್ತೆ. ಇಲ್ಲಿಂದ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸ್ಟ್ರೋಕನ್ನು ನೀವು ಕೊಡ್ಬೋದು. ಸ್ಟ್ರೋಕ್ ಎಷ್ಟು, 5 ಇದೆಯಾ? 20 ಕೊಡೋಣ. ಈ ಥರ ಸ್ಟ್ರೋಕನ್ನು ನೀವು ಕೊಡ್ಬೋದು. ಓಕೆ, ಈ ಥರ ಸ್ಟ್ರೋಕ್ ಕೊಡ್ಬೋದು. ಮತ್ತು ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ, ಇವ್ರದ್ದು ಫೋಟೋನ ಇನ್ನೂ ಸ್ವಲ್ಪ ಲೈಟಾಗಿ ಇಲ್ಲಿ ಕಾಣಿಸ್ಬೇಕಾಗಿದೆ ಇಬ್ಬರ ಫೋಟೋ ಅಂದರೆ ನೀವೇನು ಮಾಡ್ಬೋದು, ಈ ಥರ ಫೋಟೋ ಒಂದು ಡುಪ್ಲಿಕೇಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಡುಪ್ಲಿಕೇಟ್ ಕಂಟ್ರೋಲ್ ಜೆ ಡುಪ್ಲಿಕೇಟ್. ಮತ್ತು ಈ ಫೋಟೋನು ಕೂಡ ಆ ಲೇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಲೇಯರ್ ಡಿಲೀಟ್ ಡುಪ್ಲಿಕೇಟ್ ಮಾಡಬೇಕಾಗಿದೆಯೋ ಆ ಲೇಯರ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಡುಪ್ಲಿಕೇಟ್ ಲೇಯರ್ ಅಂತಲೂ ಕೂಡ ಹೇಳ್ಬೋದು, ಡುಪ್ಲಿಕೇಟ್ ಆಗಿಬಿಡುತ್ತೆ. ಈಗ ಡುಪ್ಲಿಕೇಟ್ ಆಗ್ತಿದ್ದಾನೆ, ಈ ಫೋಟೋ ಇಲ್ಲಿರಲಿ ಮತ್ತು ಈ ಮೇಡಮ್ ಅವ್ರ ಫೋಟೋ ಇಲ್ಲಿರಲಿ. ಓಕೆ, ಈಗ ಏನು ಮಾಡಬೇಕಾಗಿದೆ, ಇದನ್ನು ಇದರ ಹಿಂದ್ಗಡೆ ಇಡೋಣ, ಈ ಫೋಟೋ ಹಿಂದ್ಗಡೆ ಹೋಗಬೇಕು. ನೆಕ್ಸ್ಟ್ ಈ ಫೋಟೋನು ಕೂಡ ಈ ಫೋಟೋ ಹಿಂದ್ಗಡೆ ಹೋಗಬೇಕು. ಓಕೆ, ಹೋಗಿದೆಯಾ? ನೆಕ್ಸ್ಟ್ ಈ ಫೋಟೋ ಏನಾಗಬೇಕು, ನನಗೆ ಲೈಟಾಗಿ ಕಾಣಿಸ್ಬೇಕು ಅಂದರೆ ಇದರದ್ದು ಒಪೆಸಿಟಿ ಸ್ವಲ್ಪ ಕಡಿಮೆ ಮಾಡೋಣ. ಕಾಣಿಸ್ತಾ ಇದೆಯಾ? ಮತ್ತೆ ಇವ್ರದ್ದು ಕೂಡ ಒಪೆಸಿಟಿ ನಾವು ಏನು ಮಾಡಬೇಕು, ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ. ಕಾಣಿಸ್ತಾ ಇದ್ದಾರಾ? ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲಪ್ಪ. ಈ ಥರ ಇಟ್ಕೊಳ್ಳೋಣ, ಏನು ಪರವಾಗಿಲ್ಲ, ಈ ಥರ ಇಟ್ಕೋಬೋದು. ಹ್ಞೂ, ಇಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಏನೋ ಕಾಣಿಸ್ತಿದೆಯಾ ಅಂದರೆ ಏನು ಮಾಡೋದು, ಇಲ್ಲಿಂದ ಎರೇಜರ್ ಇರುತ್ತೆ, ಇಲ್ಲಿಂದ ಸ್ಮೂತ್ ಬ್ರಷ್ ತೊಗೊಳ್ಳೋದು. ಈ ಥರ ಸ್ಮೂತ್ ಬ್ರಷ್ ಒಬ್ಬ ದೊಡ್ಡದಿದೆಯಾ, ಇದನ್ನು ಸ್ವಲ್ಪ ಎರೇಜರ್ ಮಾಡಿಬಿಡೋದು. ನೆಕ್ಸ್ಟ್ ಈ ಲೇಯರ್ ಮೇಲೆ ಬಂದು ಕೂಡ ನೀವೇನು ಮಾಡ್ಬೋದು, ಸ್ವಲ್ಪ ಎರೇಜರ್ ಮಾಡ್ಬೋದು. ಅದು ಕರೆಕ್ಟಾಗಿ ಎರೇಜರ್ ಆಗಿದೆ ಬಿಡಿ. ಓಕೆ, ಈ ಥರ ಎರೇಜರ್ ಕೂಡ ನೀವು ಮಾಡ್ಕೊಂಬಿಡ್ಬೋದು, ತುಂಬ ಈಸಿ ಆಗಿರುತ್ತೆ. ಮತ್ತು ಇಲ್ಲಿ ಇಲ್ಲ ಏನಾದರೂ ಒಂದು ಲವ್ ಸಿಂಬಲ್ ಏನಾದರೂ ಇಡಬೇಕಾಗಿದೆ ಅಥವಾ ಏನಾದರೂ ಒಂದು ಬೇರೆ ಡಿಸೈನ್ ಮಾಡಬೇಕಾಗಿದೆ ಅಂದರೆ ಫೈಲ್ ಓಪನ್ ಅಂತ ಹೇಳಿಬಿಡಿ. ಓಪನ್ ಅಂತ ಹೇಳ್ಕೊಂಡು ಇದರಲ್ಲಿ ಏನಾದರೂ ಒಂದು ರೋಸ್ ನನ್ನ ಕಡೆ ಇರುವಂಥದ್ದು ಏನಾದರೂ ಆಪ್ಷನ್ಸ್ ಇದೆಯಾ ಅಂತ ನಾನು ಚೆಕ್ ಮಾಡ್ಕೋತೀನಿ. ಓಕೆ, ಏನಾದರೂ ಇದೆಯಾ ಅಂತ ನೋಡ್ಕೋತೀನಿ. ಇಲ್ಲಿ ಇತ್ತು ನಾನು ಹಾಕ್ತೀನಿ, ಇಮಿಡಿಯೇಟ್ಲಿ ಅದು ಇತ್ತು ಅಂದರೆ ನಾನು ಇಲ್ಲಿಂದ ತಂದು ಹಾಕ್ಬಿಡ್ತೀನಿ. ಇದನ್ನು ಮಿನಿಮೈಸ್ ಮಾಡಿ ನಾನು ಮಿನಿಮೈಸ್ ಮಾಡಿಕೊಂಡು ನಾನು ಅಲ್ಲಿ ಇರುವಂಥದ್ದು ಯಾವುದಾದ್ರೂ ಒಂದು ಡಿಸೈನ್ ತಂದು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ನನ್ನ ಕಡೆ ಇರುವಂಥ ಡಿಸೈನ್ಸ್ ನೀವು ಕೂಡ ಸರ್ಚ್ ಮಾಡ್ಬೋದು, ಸಿಕ್ಕಾಪಟ್ಟೆ ಸಿಗತ್ತೆ. ಅದಕ್ಕೆ ಅಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಅನ್ನಲ್ಲ, ನನ್ನ ಕಡೆ ಇರುವಂಥ ಡಿಸೈನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ಫ್ಲವರ್ಸ್ ಅಂತ ಇದೆ, ಇಲ್ಲಿದೆ, ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗ್ತಿದ್ದಾನೆ. ಇಲ್ಲಿ ಕೆಲವೊಂದು ಫ್ಲವರ್ಸ್ಗಳು ಕೂಡ ಇದ್ದಾವೆ, ಆ ಫ್ಲವರ್ಸನ್ನು ನಾನೇನು ಮಾಡ್ಕೋತಾ ಇದ್ದೀನಿ, ಇಲ್ಲಿಂದ ಇಟ್ಬಿಡ್ತೀನಿ. ಯಾವುದಾದ್ರೂ ಒಂದು ಇಡೋಣ. ಓಕೆ, ಯಾವುದಾದ್ರೂ ಈ ಥರ ಬೊಕ್ಕೆಗಳನ್ನು ಇಡ್ಬೋದು, ಬೇರೆ ಬೇರೆ ಥರ ಹಲವಾರು ಥರ ಇರುತ್ತೆ, ಈ ಥರನೂ ಕೂಡ ನೀವು ಇಟ್ಕೊಂಡ್ಬಿಡೋದು. ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ, ಇದನ್ನೇ ಕಂಟ್ರೋಲ್ ಟಿ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಬೋದು. ಕಂಟ್ರೋಲ್ ಟಿ ಮಾಡ್ತಿದ್ದಾನೆ, ಸ್ವಲ್ಪ ದೊಡ್ಡದು ಕೂಡ ನೀವು ಮಾಡ್ಬೋದು. ಇಲ್ಲ ಇದರ ಮುಂದ್ಗಡೆ ಇಡಬೇಕಾಗಿತ್ತು ಅಂದರೆ ಎಲ್ಲರಿಗಿಂತ ಮೇಲ್ಗಡೆ ತಂದು ಲೇಯರ್ಸನ್ನು ಇಟ್ಬಿಟ್ರೆ ಸಾಕು, ಎಲ್ಲರಿಗಿಂತ ಮೇಲ್ಗಡೆ ಬಂದುಬಿಡುತ್ತೆ ಅದು. ನೋಡಿ, ಈ ಥರನೂ ಕೂಡ ಇಟ್ಕೋಬೋದು. ಇಲ್ಲ ಲೈಟಾಗಿ ಇಲ್ಲೇ ಬೇಕಾಗಿತ್ತು ಅಂದರೂ ಕೂಡ
ಈ ಥರ ಇಟ್ಕೊಂಡ್ಬಿಡ್ಬೋದು, ತುಂಬ ಈಸಿಯಾಗಿರತ್ತೆ. ಓಕೆ, ಇಲ್ಲೇ ನೀಡೋದು ಬೇಡ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇಷ್ಟೇ ಸಾಕು. ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದರೆ ಫೈಲ್ ಒಳಗೋಗಿ ನಾವು ಸೇವ್ ಆಜ್ ಅನ್ನೋದು ಬರುತ್ತೆ, ಇಲ್ಲಿ ಪಿ ಎಸ್ ಡಿ ಅನ್ನೋದು ನಮ್ಗೇನು ಬೇಕಾಗಿದೆ, ಜೆ ಪಿ ಸಿ ಮಾಡ್ಕೋಬೇಕು. ಯಾವುದೇ ಒಂದು ಫೋಟೋನ ಕಂಪ್ಲೀಟ್ ಆದಾಗ ಜೆ ಪಿ ಸಿ ಮಾಡ್ಕೊಂಡು ಏನು ಮಾಡಬೇಕು, ಡೆಸ್ಕ್ಟಾಪ್ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಸೇವ್ ಮಾಡ್ಕೋತಾ ಇದ್ದೀನಿ. ಸೇವ್ ಆಗಿದೆಯಾ? ಓಕೆ, ಕಂಪ್ಲೀಟಾಗಿ ಸೇವ್ ಆದಮೇಲೆ ಮಿನಿಮೈಸ್ ಮಾಡಿಕೊಂಡು ನಾವು ಮಾಡಿರುವಂಥ ಫೋಟೋ ಸೇವ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಹೋಗಿ ಓಪನ್ ಮಾಡ್ಬೋದು. ನೋಡಿ, ಈ ಥರ ನಾವು ಎಡಿಟ್ ಮಾಡುವಂಥದ್ದನ್ನು ಎಡಿಟ್ ಆಗಿಬಿಟ್ಟಿದೆ ವೀಕ್ಷಕರೇ. ಮೊದಲಿಗೆ ಯಾವ ಥರ ಇತ್ತು, ಸಿಂಗಲ್ ಸಿಮೇಜ್ ಏನಾಯಿತು, ಈ ಥರ ಸಿಂಗಲ್ ಫೋಟೋ ಇರೋದನ್ನೇ ನಾವು ಮತ್ತೆ ಅದನ್ನು ಈ ಥರ ಸಿಂಗಲ್ ಫೋಟೋ ಇರೋದನ್ನು ನಾವು ಏನು ಮಾಡಿದ್ದೀವಿ, ಡಿಸೈನ್ಸನ್ನು ಮಾಡ್ಕೊಂಡಿದ್ದೀವಿ. ಗೊತ್ತಾಗಿದೆಯಾ? ಈ ಥರ ಜೋಡಿ ಡಿಸೈನ್ಸನ್ನು ಆಗಿದೆ. ಈ ರೀತಿಯಾಗಿ ನಿಮಗೆ ಇಷ್ಟವಾದ ಅವ್ರ ಜೊತೆ ನೀವು ಈ ಥರ ಫೋಟೋ ಎಡಿಟಿಂಗ್ ಮಾಡಬೇಕಂತ ಅಂದ್ಕೊಂಡ್ರಲ್ಲ, ಪಟಕ್ನೆ ಮಾಡಬೇಡ್ರಿ, ಯಾಕೆ ತಲೆ ಕೆಡಿಸ್ಕೋತೀರಿ? ಹೌದಿಲ್ಲ, ಹಿಂಗಾಗಿ ನಾ ಮಾಡೋದೇ ಈ ಥರ ಪ್ರತಿಯೊಂದು ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡಬೇಕಾಗಿತ್ತಪ್ಪ ತಪ್ಪಲಾರ್ದೆ ಅಂದರೆ ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಗಂಟೆ ಬರ್ತದೆ, ಬಾರಿಸ್ಬಿಟ್ರಪ್ಪ ಅಂದ್ರೆ ಸಾಕು, ನಾನು ಮಾಡೋದ ಪ್ರತಿಯೊಂದು ವೀಡಿಯೋಸ್ಗಳ ಮಾಹಿತಿನಾಗಿರುತ್ತೆ, ನಿಮ್ಮ ಫೋನ್ ಮೇಲೆ ಮತ್ತು ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ಮಾಹಿತಿಯನ್ನು ಪಡಿತಾ ಇರ್ಬೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ.